ನಮಸ್ತೆ ಫ್ರೆಂಡ್ಸ್ ನಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಹಿಂದಿನ ಅವಧಿಯಲ್ಲಿ ಥಾಂಡೈಕ್ನ ಪ್ರಯೋಗ ಮತ್ತು ಪಾವಲೋರ್ ಅವರ ಎರಡು ಪ್ರಯೋಗಗಳನ್ನು ನೋಡಿಯಾಗಿದೆ ಆಮೇಲೆ ಅದರ ಮುಂದುವರೆದ ಭಾಗವಾಗಿ ಗೆಸ್ಟಾಲ್ಟ್ನ ಅಥವಾ ಖೋಲರ್ನ ಒಳನೋಟ ಕಲಿಕೆ ಒಳ ಒಳನೋಟ ಕಲಿಕೆ ಬಗ್ಗೆ ಇದ್ದಂಥ ಸಿದ್ಧಾಂತ ಅದರ ಪ್ರಯೋಗ ಅದರ ಮತ್ತು ಶೈಕ್ಷಣಿಕ ನಿಹಿತಾರ್ಥಗಳು ಏನು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ನೋಡ್ಕೊಳ್ತಾ ಹೋಗುವ ಮೊದಲನೇದಾಗಿ ಈ ಒಂದು ಸಿದ್ಧಾಂತವನ್ನು ಗೆಸ್ಟಾಲ್ಟ್ನ ಅಥವಾ ಖೋಲರ್ನ ಒಳನೋಟ ಕಲಿಕೆ ಅಂತ ಕರೀತಾರೆ ಒಂದು ಗೆಸ್ಟಾಲ್ಟ್ನ ಒಳನೋಟ ಕಲಿಕೆ ಅಂತ ಇಲ್ಲ ಅಂತ ಹೇಳಿದರೆ ಕೋಲರ್ನ ಒಳನೋಟ ಕಲಿಕೆ ಅಂತ ಹೇಳ್ತಾರೆ ಇಲ್ಲಿ ಒಳನೋಟ ಕಲಿಕೆ ಏನು ಅಂತ ಹೇಳಿದರೆ ಮೊದಲು ಕಾನ್ಸೆಪ್ಟನ್ನು ತಿಳ್ಕೊಳ್ಳುವ ಒಳನೋಟ ಕಲಿಕೆ ಎಂದರೆ ಸಮಸ್ಯೆಯನ್ನು ಸಮಗ್ರವಾಗಿ ಅಥವಾ ಇಡಿಯಾಗಿ ಗ್ರಹಿಸಿ ತನ್ನ ಆಂತರಿಕ ಶಕ್ತಿಯ ಸಹಾಯದಿಂದ ಸಮಸ್ಯೆಯನ್ನು ಪರಿಹಾರ ಮಾಡುವಂತಾಗುವ ಕಲಿಕೆಗೆ ಒಳನೋಟ ಕಲಿಕೆ ಎನ್ನುತ್ತೇವೆ ಇಲ್ಲಿ ಒಳನೋಟ ಕಲಿಕೆ ಅಂದರೆ ಒಳನೋಟ ಅದರ ಹೆಸರಿಗೆ ತಕ್ಕನಾಗೆ ಇದು ಅಂದರೆ ಸಮಗ್ರವಾಗಿ ಇಡಿಯಾಗಿ ಒಂದು ಬಿಡಿ ಬಿಡಿಯಾಗಿ ಅಲ್ಲದೇ ಇದು ಸಮಗ್ರವಾಗಿ ಪೂರ್ತಿಯಾಗಿ ಇಡಿಯಾಗಿ ಅದನ್ನು ಗ್ರಹಿಸುವಂಥದ್ದು ಆಮೇಲೆ ಆಂತರಿಕ ಶಕ್ತಿಯ ಸಹಾಯದಿಂದ ಆಂತರಿಕ ಶಕ್ತಿ ಅಂದರೆ ನಮ್ಮ ಒಂದು ಸ್ವಭಾವದಿಂದ ಜ್ಞಾನದಿಂದ ಮನೋಭಾವನೆಗಳಿಂದ ಇಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಮಾಡುವಂಥ ಒಂದು ಕಲಿಕೆಗೆ ಏನಂತ ಕರಿತೀವಿ ಒಳನೋಟ ಕಲಿಕೆ ಕಲಿ ಕಲಿಕೆ ಅಂತ ಕರಿತೀವಿ ಅಂದರೆ ಡೀಪಾಗಿ ಇಲ್ಲಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಆಮೇಲೆ ಒಳನೋಟ ಕಲಿಕೆ ಸಿದ್ಧಾಂತವು ಒಂದು ಜೀವಿಯಲ್ಲಿ ಕಲಿಕೆ ಉಂಟಾಗಲು ಆ ಜೀವಿಯು ಆ ಸಮಸ್ಯೆ ಅಥವಾ ಕಲಿಯುವ ವಿಷಯವನ್ನು ಸಂಪೂರ್ಣವಾಗಿ ಗ್ರಹಿಸಬೇಕು ಮತ್ತು ಆ ಸಮಸ್ಯೆಯನ್ನು ನಂತರ ಬಿಡಿಬಿಡಿಯಾಗಿ ನೋಡಬೇಕು ಹಾಗೂ ಆ ಸಮಸ್ಯೆಯನ್ನು ತನ್ನ ಆಂತರಿಕ ಸಾಮರ್ಥ್ಯವಾದಂಥ ಆಲೋಚನೆ ಸಂಬಂಧ ಕಲ್ಪನೆಯನ್ನು ಮತ್ತು ಪೂರ್ವಜ್ಞಾನವನ್ನು ಬಳಸಿಕೊಂಡು ಪರಿಹರಿಸಬೇಕು ಅಥವಾ ಬಗೆಹರಿಸಬೇಕು ಎಂದು ಪ್ರತಿಪಾದಿಸಿದೆ ಈ ಒಳನೋಟ ಕಲಿಕೆ ಪ್ರಯೋಗದ ನಂತರ ಏನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಿದರೆ ಒಂದು ಜೀವಿಯಲ್ಲಿ ಒಂದು ಕಲಿಕೆ ಅಥವಾ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗ ಆ ವಿಷಯವನ್ನು ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗ್ರಹಿಸಬೇಕಾಗುತ್ತೆ ಮತ್ತು ಆ ಸಮಸ್ಯೆಯನ್ನು ನಂತರ ಬಿಡಿ ಬಿಡಿಯಾಗಿ ನೋಡಬೇಕು ಪೂರ್ತಿಯಾಗಿ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು ಗ್ರಹಿಸಬೇಕು ಆಮೇಲೆ ಅದನ್ನು ಸಮಸ್ಯೆಯನ್ನು ಬಿಡಿ ಬಿಡಿಯಾಗಿ ನೋಡಬೇಕು ಅಂದರೆ ಎಲ್ಲ ಆ್ಯಂಗಲಿಂದ ಅದನ್ನು ನೋಡಬೇಕು ಹಾಗೂ ಆ ಸಮಸ್ಯೆಯನ್ನು ತನ್ನ ಆಂತರಿಕ ಸಾಮರ್ಥ್ಯವಾದಂತಹ ಒಂದು ಆಲೋಚನೆ ಇಲ್ಲ ಒಂದಕ್ಕೊಂದು ಸಂಬಂಧವನ್ನು ಕಲ್ಪಿಸುವಂಥದ್ದು ಆಮೇಲೆ ಪೂರ್ವಜ್ಞಾನವನ್ನು ಬಳಸಿಕೊಂಡು ಪರಿಹರಿಸಬೇಕು ಅಥವಾ ಬಗೆಹರಿಸಬೇಕು ಇದು ಏನು ಒಳನೋಟ ಕಲಿಕೆಯ ಒಂದು ಸಿದ್ಧಾಂತ ಆಗಿದೆ ಆಮೇಲೆ ಇಲ್ಲಿ ಗೆಸ್ಟ್ ಅವರು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಆಮೇಲೆ ಕೋಲರ್ ಅವರು ಈ ಒಂದು ಪ್ರಯೋಗವನ್ನು ಮಾಡ್ತಾರೆ ಯಾವ ರೀತಿಯ ಪ್ರಯೋಗವನ್ನು ಕೈಗೊಳ್ತಾರೆ ಆಮೇಲೆ ಯಾವ ಒಂದು ಕನ್ಕ್ಲೂಷನ್ ಇವರು ಬರ್ತಾರೆ ಅಂತ ನೋಡ್ಕೊತಾ ಹೋಗುವ ಮೊದಲಿಂದಾಗಿ ಕೋಲರನ ಪ್ರಯೋಗಕ್ಕೆ ಒಂದು ಸುಲ್ತಾನ್ ಎನ್ನುವಂತಹ ಚಿಂಪಾಂಜಿಯನ್ನು ಒಂದು ಕೊಠಡಿಗೆ ಕೂಡಿ ಹಾಕಿದನು ಆ ಕೊಠಡಿಯ ಒಂದು ಮೂಲೆಯಲ್ಲಿ ಚಿಂಪಾಂಜಿಗೆ ಕಾಣುವಂತೆ ಹಾಗೂ ಕೈಗೆ ನಿಲುಕದಂತೆ ಕೈಗೆ ಎಟುಕದಂತೆ ಒಂದು ಬಾಳೆಗೊನೆ ಕಟ್ಟಿದನು ಆ ಬಾಳೆಗೊನೆಯಿಂದ ಪ್ರೇರಣೆ ಹೊಂದಿದ ಸುಲ್ತಾನ್ ಆ ಬಾಳೆಹಣ್ಣನ್ನು ಪಡೆಯಲು ಅನೇಕ ಪ್ರಯತ್ನಗಳನ್ನು ಮಾಡಿತು ಅನೇಕ ದೈಹಿಕ ಪ್ರಯತ್ನದಲ್ಲಿ ವಿಫಲವಾದ ನಂತರ ಆ ಸುಲ್ತಾನನು ಸನ್ನಿವೇಶವನ್ನು ಇಡಿಯಾಗಿ ಗ್ರಹಿಸತೊಡಗಿತು ಮತ್ತು ಕೊಠಡಿಯಲ್ಲಿ ಬೇಕಾಬಿಟ್ಟಿಯಾಗಿ ಬಿದ್ದಿದ್ದ ಪೆಟ್ಟಿಗೆಗಳಿಗೂ ಮತ್ತು ಕೋಲಿಗೂ ನೇತಾಡುತ್ತಿದ್ದ ಬಾಳೆಗೊನೆಗೂ ಸಂಬಂಧ ಕಲ್ಪಿಸಲು ಆರಂಭಿಸಿತ್ತು ಮತ್ತು ತನ್ನ ಪೂರ್ವಜ್ಞಾನದ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡಿತು ಸ್ವಲ್ಪ ಕಾಲ ಯೋಚಿಸಿದ ನಂತರ ಚಿಂಪಾಂಜಿಯು ತಕ್ಷಣ ಎದ್ದು ನಿಂತು ಬೇಕಾಬಿಟ್ಟಿಯಾಗಿದ್ದ ಪೆಟ್ಟಿಗೆಯನ್ನು ಒಂದರ ಮೇಲೊಂದರಂತೆ ಜೋಡಿಸಿತು ಅದರ ಮೇಲೆ ನಿಂತು ಬಾಳೆಹಣ್ಣು ಕೀಳಲು ಪ್ರಯತ್ನಿಸಿತು ಬಾಳೆಹಣ್ಣು ನಿಲುಕದಿದ್ದರಿಂದ ಅಲ್ಲೇ ಇದ್ದ ಕೋಲನ್ನು ಬಳಸಿಕೊಂಡು ಬಾಳೆಹಣ್ಣನ್ನು ಪಡೆದುಕೊಂಡಿತ್ತು ಆ ಸಮಸ್ಯೆಗೆ ಆಂತರಿಕ ಅಥವಾ ಒಳನೋಟದಿಂದ ಪರಿಹಾರ ಕಂಡುಕೊಂಡಿತ್ತು ಒಟ್ಟಾರೆಯಾಗಿ ಒಂದು ಪ್ರಯೋಗದಿಂದ ಏನಿದೆ ಅಂತ ಹೇಳಿದ್ರೆ ಚಿಂಪಾಂಜಿಯನ್ನ ಒಂದು ಕೊಠಡಿಗೆ ಕುಡಿ ಹಾಕ್ತಾರೆ ಆ ಕೊಠಡಿಯಲ್ಲಿ ಒಂದು ಮೇಲುಗಡೆಯಲ್ಲಿ ಬಾಳೆಹಣ್ಣು ಬಾಳೆಹಣ್ಣಿನ ಕೊನೆ ತುಗಾಕಿರ್ತಾರೆ ಆ ಬಾಳೆಹಣ್ಣು ಚಿಂಪಾಂಜಿಗೆ ಕೈಗೆ ಅಟುಕೋದಿಲ್ಲ ಅದರಲ್ಲಿ ಚ ಕೆಳಗಡೆಯಲ್ಲಿ ಕೆಲವೊಂದು ಬಾಕ್ಸ್ಗಳು ಚೆಲ್ಲಾಪಿಲ್ಲಿ ಆಗಿರ್ತವೆ ಆಮೇಲೆ ಒಂದು ಕೋಲು ಕೂಡ ಇರುತ್ತೆ ಮೊದಲಿಗೆ ಚಿಂಪಾಂಜಿ ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡುತ್ತೆ ವಿಫಲ ಆಗುತ್ತೆ ಬಾಳೆಹಣ್ಣು ಕೈಗೆ ಅಟುಕೋದಿಲ್ಲ ಆಮೇಲೆ ಪೂರ್ತಿಯಾಗಿ ವೀಕ್ಷಣೆ ಮಾಡುತ್ತೆ ಅಲ್ಲಿರುವಂಥ ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನು ಜೋಡಿಸಿ ಎತ್ತರದ ಸ್ಥಾನವನ್ನಾಗಿ ಮಾಡುತ್ತೆ ಅದರಲ್ಲ ಮೇಲೆ ಹತ್ತು ಬಾಳೆಯನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿದವಾಗ ಆವಾಗಲೂ ಕೂಡ ಅದು ಎಟ್ಕೋತಿಲ್ಲ ಆದರೆ ಒಂದು ಕೋಲನ್ನು ಸಹ ಕೋಲಿನ ಸಹಾಯದಿಂದ ಅದು ಬಾಳೆಹಣ್ಣನ್ನು ಪಡ್ಕೊಳುತ್ತೆ ಈ ರೀತಿಯಾಗಿ ಅಂದರೆ ಆ ಒಂದು ಬಳೆ ಬಾಳೆಹಣ್ಣು ಪಡೆಯುವಂತಹ ಒಂದು ಪ್ರೇರಣೆಯಿಂದ ಚಿಂಪಾಂಜಿ ಪ್ರಯತ್ನಗಳನ್ನು ಮಾಡುತ್ತೆ ವಿಫಲ ಆಗುತ್ತೆ ಪುನಃ ಪ್ರಯತ್ನ ಮಾಡುತ್ತೆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಡೀಪಾಗಿ ಒಂದು ಯೋಚನೆ ಮಾಡುತ್ತೆ ಆಮೇಲೆ ಸಕ್ಸಸ್ ಕೂಡ ಆಗುತ್ತೆ ಈ ರೀತಿಯಲ್ಲಿ ಈ ಒಂದು ಪ್ರತಿಯೊಂದು ಕಲಿಯುವ ವಿಷಯ ಅಥವಾ ಸಮಸ್ಯೆಯನ್ನು ಸಂಪೂರ್ಣವಾಗಿ ಅಥವಾ ಇಡಿಯಾಗಿ ಗ್ರಹಿಸಬೇಕು ಇವು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಬರಲಿಲ್ಲ ಇದು ಶೈಕ್ಷಣಿಕ ನಿಹಿತಾರ್ಥಗಳು ಶೈಕ್ಷಣಿಕ ಉಪಯೋಗಗಳು ಯಾವ್ಯಾವುದು ಅಂತ ಹೇಳಿದರೆ ಇಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಬಹುದು ಅಂತ ಹೇಳಿದರೆ ಈ ಒಂದು ನಿಹಿತಾರ್ಥಗಳ ಮೇಲೆ ಶೈಕ್ಷಣಿಕ ಉಪಯೋಗಗಳ ಮೇಲೆ ಕ್ವಶನ್ಸ್ಗಳು ಬಂದಿರ್ತವೆ ಇಲ್ಲಿ ಪ್ರ ಮೊದಲನೇದಾಗಿ ಪ್ರತಿಯೊಂದು ಕಲಿಯುವ ವಿಷಯ ಅಥವಾ ಸಮಸ್ಯೆಯನ್ನು ಸಂಪೂರ್ಣವಾಗಿ ಅಥವಾ ಇಡಿಯಾಗಿ ಗ್ರಹಿಸಬೇಕು ಕ್ವಶನ್ ಹೀಗೂ ಕೂಡ ಆಗ್ಬೋದು ಸಮಸ್ಯೆಯನ್ನು ಸಂಪೂರ್ಣವಾಗಿ ಅಥವಾ ಇಡಿಯಾಗಿ ಗ್ರಹಿಸುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದ್ದೆ ಅಂದರೆ ಆಪ್ಷನ್ಸ್ ಕೂಡ ಕೊಡ್ಬೋದು ಇಲ್ಲಿ ಒಳನೋಟ ಕಲಿಕೆಗೆ ಗೆಸ್ಟಾಲ್ಟ್ ಅಥವಾ ಕೋಲರ್ನ ಪ್ರಯೋಗಕ್ಕೆ ಸಂಬಂಧಪಟ್ಟಿದೆ ಅಂತ ಆನ್ಸರ್ ಆಗುತ್ತೆ ಆಮೇಲೆ ಸಮಸ್ಯೆಯನ್ನು ಬಿಡಿಸಲು ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಸ್ವಾತಂತ್ರ್ಯ ನೀಡಬೇಕು ಅಂತ ಇದೆ ಈ ಒಂದು ಸೂಕ್ತವಾದ ಸ್ವಾತಂತ್ರ್ಯವನ್ನು ನೀಡಬೇಕಾಗಿರೋ ಒಂದು ಈ ಒಂದು ವಿಷಯವನ್ನು ಇಟ್ಕೊಂಡು ಕ್ವಶನ್ಸ್ ಕೂಡ ಕೇಳ್ಬೋದು ಯಾವ ಪ್ರಯೋ ಯಾವ ಒಂದು ವಿಧಾನದ ಕಲಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನುವಂಥ ಕ್ವಶನ್ಸ್ ಕೂಡ ಆಗ್ಬೋದು ಆಮೇಲೆ ಸಮಸ್ಯೆಯನ್ನು ಬಗೆಹರಿಸಲು ಆಂತರಿಕ ಶಕ್ತಿಗಳಾದಂಥ ಆಲೋಚನೆ ವಿಮರ್ಶೆಯನ್ನು ಬೆಳೆಸಬೇಕು ವಿಷಯ ಅಥವಾ ಅಂದರೆ ಆಂತರಿಕ ಒಂದು ಯೋಚನೆ ಮಾಡುವಂಥದ್ದು ಆಮೇಲೆ ಪೂರ್ವಜ್ಞಾನ ಇವುಗಳನ್ನು ಇಟ್ಕೊಂಡು ಆ ಸಮಸ್ಯೆಗೆ ಸಮಸ್ಯೆಗೆ ಪರಿಹಾರ ನಾವು ಕಂಡುಕೊಳ್ಳುವಂಥದ್ದು ವಿಷಯ ಅಥವಾ ಸಮಸ್ಯೆಯನ್ನು ಕಾರಣ ಸಂಬಂಧದ ಮೂಲಕ ನೋಡಬೇಕು ಅಂದರೆ ಪೂರ್ತಿಯಾದಂಥ ಸಮಸ್ಯೆಯನ್ನು ಇಡಿಯಾಗಿ ಒಂದು ಸಲ ನೋಡಿ ಅಲ್ಲಿ ಕಾರಣಗಳಿಗೆ ಇರುವಂಥ ಸಂಬಂಧವನ್ನು ತೆಗೆದುಕೊಂಡು ಆ ಒಂದು ಸಮಸ್ಯೆಯನ್ನು ಪರಿಹರಿಸುವಂಥದ್ದು ಆಮೇಲೆ ವಿದ್ಯಾರ್ಥಿ ಸಮಸ್ಯೆಯನ್ನು ಬಿಡಿಸಲು ಪೂರ್ವಜ್ಞಾನ ಅವಶ್ಯಕ ಮಕ್ಕಳಿಗೆ ಯಾವುದೇ ಒಂದು ಆ ಒಂದು ಸನ್ನಿವೇಶವನ್ನು ಕೊಟ್ಟವಾಗ ಕೊಟ್ಟಾಗ ನಾವು ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಪೂರ್ವಜ್ಞಾನ ಅವರಲ್ಲಿ ಇರಬೇಕಾಗುತ್ತೆ ಇದು ಒಂದು ಅವಗುಣ ಕೂಡ ಆಗುತ್ತೆ ಪೂರ್ವಜ್ಞಾನ ಇಲ್ಲದೇ ಇದ್ದರೆ ಆ ಒಂದು ಸನ್ನಿವೇಶದಲ್ಲಿ ಕೊಟ್ಟಂಥ ಸಮಸ್ಯೆಯವರಿಗೆ ಬಿಡಿಸಲಿಕ್ಕೆ ಕಠಿಣ ಆಗಬಹುದು ಆಮೇಲೆ ಮಗು ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಸಮಯ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತೆ ಇಲ್ಲಿ ಸಮಸ್ಯೆಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡೇ ಅವನು ಸಮಸ್ಯೆಯನ್ನು ಪರಿಕ ಪರಿಹರಿಸಬೇಕಾಗತ್ತೆ ಕಲಿಯುವ ವ್ಯಕ್ತಿ ವಸ್ತು ಮತ್ತು ಸನ್ನಿವೇಶಕ್ಕಿರುವ ಸಂಬಂಧವನ್ನು ಗ್ರಹಿಸುವಷ್ಟು ಬುದ್ಧಿವಂತನಿದ್ದಲ್ಲಿ ಮಾತ್ರ ಒಳನೋಟ ಕಲಿಕೆ ತೀಕ್ಷ್ಣವಾಗುತ್ತೆ ಇಲ್ಲಿ ಆ ಒಂದು ವ್ಯಕ್ತಿಗೆ ಒಬ್ಬ ವಸ್ತು ಅಥವಾ ಸನ್ನಿವೇಶಕ್ಕಿರುವಂಥ ಒಂದು ಸಂಬಂಧವನ್ನು ಗ್ರಹಿಸಬೇಕಾಗುತ್ತೆ ಅಷ್ಟು ಬುದ್ಧಿವಂತಿಕೆ ಆ ಒಂದು ಕಲಿಯುವಂಥ ವಿದ್ಯಾರ್ಥಿಗಳಲ್ಲಿ ಅಥವಾ ಸಮಸ್ಯೆಯನ್ನು ಹೊಂದಿರುವಂಥ ವ್ಯಕ್ತಿಗಳಲ್ಲಿ ಆ ಒಂದು ಗ್ರಹಿಸುವಷ್ಟು ಬುದ್ಧಿವಂತಿಕೆ ಇದ್ದರೆ ಮಾತ್ರ ಒಳನೋಟ ಕಲಿಕೆ ತೀಕ್ಷ್ಣವಾಗುತ್ತೆ ಇಲ್ಲಾಂದರೆ ಅದು ವಿಫಲ ಆಗುತ್ತೆ ಆಮೇಲೆ ಮಾಡಿ ಕಲಿಯುಕ್ತಿಗೆ ಈ ಉಪಯುಕ್ತ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ನೋಡಿ ಇಲ್ಲಿ ಕ್ವಶನ್ಸ್ ಆಗ್ಬೋದು ಆಗ್ಬೋದು ಮಾಡಿ ಕಲಿಕೆ ಯುಕ್ತಿಗೆ ಉಪಯುಕ್ತವಾದಂಥ ವಿಧಾನ ಯಾವುದು ಅಂತ ಆಗ್ಬೋದು ಒಳನೋಟ ಕಲಿಕೆ ಗೆಸ್ಟ್ ಆರ್ಟ್ ಅಥವಾ ಕೋಲರ್ನ ಒಳನೋಟ ಕಲಿಕೆ ಆನ್ಸರ್ ಆಗುತ್ತೆ ಆಮೇಲೆ ಮಕ್ಕಳಲ್ಲಿ ತಾರ್ಕಿಕ ಶಕ್ತಿಯನ್ನು ಬೆಳೆಸಿ ಸ್ವತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ ಈ ರೀತಿಯ ಕ್ವಶನ್ ಕೂಡ ಆಗಬಹುದು ಮಕ್ಕಳಲ್ಲಿ ತಾರ್ಕಿಕ ಶಕ್ತಿಯನ್ನು ಬೆಳೆಸಿ ಸ್ವತೀರ್ಮಾನ ತೆಗೆದುಕೊಳ್ಳಲು ಸಹಾಯ ಮಾಡುವಂತಹ ಉಪಯೋಗವಾಗುವಂತಹ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಇದೇ ಇದೆ ಇದೇ ಸಿದ್ಧಾಂತ ಆಗುತ್ತೆ ಗೆಸ್ಟ್ ಆರ್ಟ್ ಅಥವಾ ಕೋಲರ್ನ ಒಳನೋಟ ಕಲಿಕೆ ಆನ್ಸರ್ ಆಗುತ್ತೆ ಆಮೇಲೆ ಕಠಿಣ ವಿಷಯವನ್ನು ತಿಳಿಸುವ ವಿಧಾನಕ್ಕೆ ಇದು ಅತ್ಯುಪಯುಕ್ತ ತುಂಬ ಕಠಿಣವಾದಂಥ ವಿಷಯ ಇದೆ ಅದನ್ನು ಒಳನೋಟ ಕಲಿಕೆಯ ಮೂಲಕ ತುಂಬ ಈಸಿಯಾಗಿ ಉಪಯೋಗ ಆಗುವಂತೆ ಕಲಿಬಹುದು ಆಮೇಲೆ ಸಂಶೋಧನೆಗೆ ಕೂಡ ಇದು ಅತ್ಯುತ್ತಮವಾದಂಥ ವಿಧಾನವಾಗಿದೆ ಇಲ್ಲಿ ಇದು ಕೂಡ ಕ್ವಶನ್ ಆಗ್ಬೋದು ಸಂಶೋಧನೆಗೆ ಅತ್ಯುತ್ತಮ ವಿಧಾನ ಯಾವುದು ಅಂತ ಆಗ್ಬೋದು ಗೆಸ್ಟ್ ಆಲ್ಟ್ನ ಅಥವಾ ಕೋಲರ್ನ ಒಳನೋಟ ಕಲಿಕೆ ಆನ್ಸರ್ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಅವಧಿಯಲ್ಲಿ ಇದು ಒಂದು ಪ್ರಯೋಗ ಕೋಲರ್ನ ಗೆಸ್ಟ್ ಆಲ್ಟ್ನ ಒಳನೋಟ ಕಲಿಕೆ ಕೋಲರ್ನ ಒಳನೋಟ ಕಲಿಕೆ ಅಥವಾ ಕೋಲರ್ನ ಪ್ರಯೋಗ ಆಮೇಲೆ ಇದಕ್ಕಿರುವಂತಹ ಶೈಕ್ಷಣಿಕ ನೀತಾರ್ಥಗಳ ಬಗ್ಗೆ ನೋಡ್ಕೊಂಡೇ ಆಗಿದೆ ಈ ರೀತಿಯ ಕ್ವಶನ್ಸ್ಗಳು ಕೂಡ ಇಲ್ಲಿ ಕೇಳಬಹುದು ಸೊ ಇದು ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು